ನಾವು ಅದನ್ನು ಸಣ್ಣ ಮಟ್ಟಿಗೆ ಮಾಡ್ತಿದ್ದೀವಿ ಆದರೆ ಅಂಥ ದೊಡ್ಡ ಗುಂಪನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ನಮಗೊಂದು ಥರದ ಫೆಸಿಲಿಟಿ ಮತ್ತು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ ಖಂಡಿತವಾಗಿ ಸಹಾಯ ಮಾಡಬಹುದು ಆದರೆ ಅದಕ್ಕೊಂದು ನಿರ್ದಿಷ್ಟ ಪರಿಸರ ಮತ್ತು ಸೌಲಭ್ಯಗಳೆಲ್ಲ ಬೇಕಾಗತ್ತೆ ಸದ್ಯಕ್ಕೆ ಸ್ಥಳೀಯ ಸ್ವಯಂ ಸೇವಕರು ಅಮೆರಿಕಾದಲ್ಲೊಂದು ಕೇಂದ್ರವನ್ನು ಸ್ಥಾಪಿಸಬೇಕು ಅಂದ್ಕೊಂಡು ಟೆನ್ನೆಸ್ಸಿಯಲ್ಲಿ ಸ್ವಲ್ಪ ಜಾಗ ಖರೀದಿಸಿದ್ದಾರೆ ತುಂಬ ಸುಂದರವಾದ ಜಾಗ ಅದರಲ್ಲಿ ಮೂರು ಜಲಪಾತಗಳಿವೆ ತುಂಬ ಚೆನ್ನಾಗಿದೆ ಸ್ವಲ್ಪ ಸಮಯದೊಳಗೆ ಅಲ್ಲೊಂದು ಕೇಂದ್ರ ಬಂದರೆ ಆಗ ಇಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡಬಹುದು ಆದರೆ ಮೊದಲು ಕೇಂದ್ರವನ್ನು ಕಟ್ಟಿ ಜನರಿಗೆ ತರಬೇತಿ ಕೊಡಬೇಕು ಅದೊಂದು ದೀರ್ಘ ಪ್ರಕ್ರಿಯೆ ಆದರೆ ಖಂಡಿತವಾಗಲೂ ಅವರು ಸಹಾಯ ಪಡೆಯೋದಕ್ಕೆ ಸಿದ್ಧರಿದ್ದರೆ ಸಹಾಯ ಮಾಡಬಹುದು ವ್ಯಸನ ಯಾವುದೇ ಇರಲಿ ಒಂದು ಅದು ಮಾನಸಿಕ ವಿಷಯ ಇನ್ನೊಂದು ಅದು ಕಾಲಕ್ರಮೇಣ ಶಾರೀರಿಕ ಆಗಿರಬಹುದು ದೇಹ ನಿರ್ದಿಷ್ಟ ರಾಸಾಯನಿಕಗಳಿಗೆ ಒಗ್ಗಿ ಹೋಗಿರುತ್ತೆ ಆಫ್ ಇಟ್ ಮಾನಸಿಕವಾಗಿ ನಿಮಗೆ ಹೊರಬರಬೇಕು ಅಂತಿದ್ರು ದೇಹ ಬಿಡಲ್ಲ ಇಂಥವಕ್ಕೆ ನಮ್ಮ ಬಳಿ ಶಕ್ತಿಯುತವಾದ ಕ್ರಿಯಾಗಳು ಮತ್ತು ಕರ್ಮಗಳಿವೆ ಕ್ರಿಯಾ ಅಂದರೆ ಆಂತರಿಕ ಕಾರ್ಯ ಕರ್ಮ ಅಂದರೆ ಬಾಹ್ಯ ಕಾರ್ಯ ಕ್ರಿಯಾ ಮತ್ತು ಕರ್ಮಗಳೆರಡರನ್ನು ಸೇರಿಸಿ ದೇಹವನ್ನು ಸಂಪೂರ್ಣವಾಗಿ ಡಿಟಾಕ್ಸ್ ಮಾಡಿ ದೈಹಿಕ ಪ್ರಚೋದನೆಯನ್ನು ತೆಗೆದು ಬಿಡಬಹುದು ದೈಹಿಕ ಪ್ರಚೋದನೆ ತೆಗೆದ ಮೇಲೆ ಸಮುದಾಯ ಮತ್ತು ಕುಟುಂಬದ ಬೆಂಬಲ ಎಲ್ಲ ಬೇಕಾಗುತ್ತೆ ಯಾಕಂದರೆ ಒಬ್ಬರನ್ನು ನೀವು ಪರ್ಮನೆಂಟಾಗಿ ಆಸ್ಪತ್ರೆಯಲ್ಲಿ ಇಟ್ಕೊಳೋಕ್ಕಾಗಲ್ಲ ಹಾಗಾಗಿ ಸಮುದಾಯ ಕುಟುಂಬದ ಬೆಂಬಲ ಮುಖ್ಯವಾಗುತ್ತೆ ನನ್ನ ಪ್ರಕಾರ ಅಮೆರಿಕಾದಲ್ಲಿ ಅದು ಏನೂ ಚೆನ್ನಾಗಿಲ್ಲ ಬಾಹ್ಯ ಬೆಂಬಲ ಏನೂ ಚೆನ್ನಾಗಿಲ್ಲ ನೀವು ಆಚೆ ಹೋದರೆ ಎಲ್ಲನೂ ನಿಮ್ಮನ್ನು ಅದರೆಡೆಗೆ ಎಳೀತಿರತ್ತೆ ಈಗಾಗಲೇ ವ್ಯಸನದಲ್ಲಿ ಇದ್ದವರು ರಸ್ತೆಯಲ್ಲಿ ಹೋಗ್ತಿದ್ರೆ ಅವರನ್ನು ಅದಕ್ಕೆ ಎಳೆಯುವಂಥ ಹಲವಾರು ವಿಷಯಗಳಿರುತ್ತೆ ಅಲ್ವಾ ಸಮುದಾಯದ ಬೆಂಬಲ ಇಲ್ಲ ಇಲ್ಲಿಂದ ಭಾರತಕ್ಕೆ ಬಂದಂಥ ಕೆಲವರು ಭಾರತದಲ್ಲಿ ಸಾಕಷ್ಟು ಕಾಲ ಇದ್ದು ತಮ್ಮ ವ್ಯಸನದಿಂದ ಸಂಪೂರ್ಣವಾಗಿ ಹೊರಗೆ ಬಂದಿದ್ದಾರೆ ಈಗ ಅವ್ರಿಗೆ ಇಲ್ಲಿಗೆ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ ಯಾಕಂದರೆ ಅವ್ರು ಇಲ್ಲಿಗೆ ಬಂದರೆ ಮತ್ತೆ ಹಳೆ ಸ್ನೇಹಿತರ ಜೊತೆ ಸೇರಿ ಮತ್ತೆ ವ್ಯಸನಕ್ಕೆ ಬೀಳ್ತಾರೆ ಆದರೆ ಜೀವನ ಹಾಗೆ ನಡೆಯೋದಿಲ್ಲ ನಿಮ್ಮ ಇಲ್ಲಿನ ಬೇರನ್ನು ಸಂಪೂರ್ಣ ಕಿತ್ತು ಹಾಕಿ ಇನ್ನೇನೋ ಮಾಡೋದಕ್ಕೆ ಸಿದ್ಧರಿರಬೇಕು ನನ್ನ ಪ್ರಕಾರ ಅದು ಒಳ್ಳೆಯದಾಗಿದ್ದರೂ ಅದನ್ನು ಗುಂಪಾಗಿ ಮಾಡೋಕ್ಕಾಗಲ್ಲ ಅದು ವ್ಯಕ್ತಿಗತವಾಗಿ ಮಾತ್ರ ಸಾಧ್ಯ